ಯಾದಗಿರಿ ನಗರಸಭೆ ಪೌರಾಯುಕ್ತರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು. ನಗರಸಭೆಗೆ ಸೇರಿದ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ಯಾದಗಿರಿ ಶಾಸಕರ ಮನೆ ಕೆಲಸಕ್ಕೆ ಕಳುಹಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿರಬೇಕಾದ ಯಂತ್ರಗಳು ಶಾಸಕರ ಮನೆ ಮುಂದೆ ನಿಂತಿರುವುದು ಅನುಮಾನ ಮೂಡಿಸಿದೆ. ನಗರಸಭೆ ಪೌರಾಯುಕ್ತ ಸಂಗಮೇಶ ಉಪಾಸೆ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ನಗರದೆಲ್ಲೆಡೆ ಚರಂಡಿ, ಕುಡಿಯುವ ನೀರು ಸೇರಿದಂತೆ ಇತರ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸುತ್ತಿಲ್ಲ, ಶಾಸಕರ ಮನೆ ಕೆಲಸಕ್ಕೆ ನಗರಸಭೆ ವಾಹನಗಳು ಬಳಸಿದ್ದು ಖಂಡನೀಯವಾಗಿದೆ ಎಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು.